ಸೌದಿ ರುಕ್ಷಾ ಚಾನೆಲ್ಗೆ ಸ್ವಾಗತ. ಧ್ಯಾನದ ಕಲ್ಪನೆ. ಸ್ನೇಹಿತರೆ, ಧ್ಯಾನದ ಕೆಲವೊಂದು ಸೂತ್ರಗಳನ್ನು ಪಾಲಿಸಬೇಕಾದ್ರೆ ನಮಗೆ ಕಲ್ಪಿಸಿಕೊಳ್ಳುವಂತಹ ಅಗತ್ಯತೆ ಖಂಡಿತ ಇದೆ. ಯಾಕಂದರೆ ಮನಸ್ಸು ಇತರರೊಂದಿಗೆ ಸಂಪರ್ಕಿಸುವ ಸಾಧನವಾಗಿದೆ. ನಾನು ನಿಮ್ಮೊಟ್ಟಿಗೆ ಸಂಪರ್ಕಿಸಬೇಕಿದ್ದಲ್ಲಿ ಮನಸ್ಸು, ಭಾಷೆ, ಪದಗಳನ್ನು ಬಳಸಬೇಕು. ಇದೊಂದು ಸಾಮಾಜಿಕ ಸಂಗತಿ ಸ್ನೇಹಿತರೆ. ಒಂದು ಗುಂಪಿನ ಚಟುವಟಿಕೆ ಸುಮ್ಮನೆ ಪರೀಕ್ಷಿಸಿ ನೋಡಿ. ನಾವು ಒಬ್ಬರೇ ಮಾತನಾಡುವಾಗಲೂ ಒಂಟಿಯಾಗಿರೋದಿಲ್ಲ, ಯಾರಾದರೂ ಒಬ್ಬರನ್ನ ಸ್ಮರಿಸಿಕೊಂಡು ನೆನಪಿಸಿಕೊಂಡು ಮಾತಾಡ್ತೇವೆ. ಒಂಟಿಯಾಗಿ ಹೇಗೆ ತಾನೇ ಮಾತಾಡೋದಕ್ಕೆ ಸಾಧ್ಯ? ಮನಸ್ಸಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅದಕ್ಕೆ ತಾನೇ ನಾವು ಮಾತಾಡೋದು. ಇಲ್ಲದಿದ್ದರೆ ಅದು ಹೇಗೆ ಸಾಧ್ಯ? ಅದು ಖಂಡಿತ ಅಸಾಧ್ಯ ಆಗಿಬಿಡುತ್ತೆ ಸ್ನೇಹಿತರೆ. ಉದಾಹರಣೆಗೆ, ಒಬ್ಬ ಲೆಕ್ಚರರ್ ಮಗುವೊಂದನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಅವರು ಹೋಗಬೇಕಾದ್ರೆ ದಾರಿಯಲ್ಲಿ ತಾನು ಶಾಲೆಯಲ್ಲಿ ಇದ್ದಂಥ ನೆನಪುಗಳು ಆಗುತ್ತೆ. ತಾನು ತನ್ನ ಸ್ಟೂಡೆಂಟಿಗೆ ಪಾಠ ಮಾಡ್ತಿದ್ದೀನಿ ಅನ್ನೋ ಕಲ್ಪನೆ ಬಂದುಬಿಡುತ್ತೆ. ತಕ್ಷಣ ಆ ವ್ಯಕ್ತಿ ಸ್ಟೂಡೆಂಟ್ಗಳಿಗೆ ಪಾಠ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಮಗು ಕೈ ಹಿಡಿದು ಎಳೆಯುತ್ತೆ. ಅಪ್ಪ, ನೀನೇನು ಹೇಳ್ತಾ ಇದೆಯೋ ನನಗೆ ಅರ್ಥ ಆಗ್ತಿಲ್ಲ. ನೀವು ಯಾರಿಗೆ ಏನು ಹೇಳ್ತಾ ಇದ್ದೀರಿ? ಯಾರ ಜೊತೆ ಮಾತಾಡ್ತಿದ್ದೀರಿ? ನಾನು ಇಲ್ಲೇ ಇದ್ದೀನಿ, ನೀವು ಹೇಳಿದ್ದೇನೂ ನನಗೆ ಅರ್ಥ ಆಗಲಿಲ್ಲ, ಯಾರೊಟ್ಟಿಗಿದ್ದೀರಿ ಅಂತ ಕೇಳುತ್ತೆ. ನಾವು ಮಾತನಾಡುವಾಗ ಅದು ಯಾವಾಗಲೂ ಮತ್ತೊಬ್ಬ ವ್ಯಕ್ತಿ, ಯಾರೋ ಒಬ್ಬರು, ಅವರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಖಂಡಿತ ನಿರಂತರ ಇದ್ದೇ ಇರುತ್ತೆ. ಅನ್ಯತಃ ನಾವು ಯಾರೂ ಇಲ್ಲದೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು. ಅಲ್ಲಿ ಯಾರೂ ಇಲ್ಲದೇ ಇದ್ರೂ ಅವರು ನಮ್ಮೊಟ್ಟಿಗೆ ಇದ್ದಾರೆ ಅನ್ನೋ ಭ್ರಮೆ ನಮ್ಮಲ್ಲಿದೆ. ಈ ರೀತಿಯ ಎಲ್ಲ ಆಲೋಚನೆಗಳು ಕೂಡ ಒಂದು ರೀತಿಯ ಸಂಭಾಷಣೆ ಸ್ನೇಹಿತರೆ, ಒಂದು ಸಾಮಾಜಿಕ ಚಟುವಟಿಕೆ. ಇದೇ ಕಾರಣಕ್ಕಾಗಿ ನಾವೆಲ್ಲರೂ ಭಾಷೆಯನ್ನು ಕಲಿಯೋದು. ಒಂದು ಪುಟ್ಟ ಮಗು ಶಾಬ್ದಿಕವಾಗಿ, ಭಾವನಾತ್ಮಕವಾಗಿ ವ್ಯಕ್ತಪಡಿಸಿದರೆ ಅದು ತಿಳಿಯಲಾರದು. ಆದ್ದರಿಂದ ಅದು ಬಲು ಬೇಗ ಭಾಷೆಯನ್ನೇ ಕಲಿತು ಬಿಡುತ್ತೆ. ಮಗು ನಮಗೆ ಹೊಂದಿಕೊಳ್ಳುತ್ತೆ. ನಮಗೆ ಭಾಷೆಯನ್ನು ಪರಿಚಯಿಸಿದ್ದು ಈ ಸಮಾಜ. ಸಮಾಜ ಇಲ್ಲ ಅಂದರೆ ಯಾವ ಭಾಷೆಯೂ ಇರೋದಿಲ್ಲ ಸ್ನೇಹಿತರೆ. ನಾವು ನಮ್ಮ ಅಂತರಾಳದಲ್ಲಿ ನೆಲೆಗೊಂಡಾಗ ಯಾರೂ ಇರೋದಿಲ್ಲ, ಕೇವಲ ಮನಸ್ಸು. ಮನಸ್ಸು ಸಹ ಅದೃಶ್ಯವಾಗಿ ಬಿಡುತ್ತೆ, ಕಲ್ಪನೆಗಳಿಂದಲೂ ಅದೃಶ್ಯವಾಗಿ ಬಿಡುತ್ತೆ. ಆಗ ನಾವು ಮನಸ್ಸಿನ ವಿನಃ ಇರುತ್ತೇವೆ. ಇದೇ ಧ್ಯಾನ, ಮನಸ್ಸಿನ ವಿನಃ ಇರೋದು. ಈ ಮನಸ್ಸಿನೊಂದಿಗೆ ಅನೇಕ ಸಂಗತಿಗಳು ಘಟಿಸುತ್ತಲೇ ಇರುತ್ತವೆ. ಧರ್ಮ, ಜಾತಿ, ಒಳ್ಳೆಯದು, ಕೆಟ್ಟದ್ದು, ಸಂತ, ಪಾಪಿ ಎಲ್ಲ ಕೂಡ ನಾಶವಾಗಿಬಿಡುತ್ತೆ. ಮನಸ್ಸು ಇರೋದರಿಂದಲೇ ನಾವು ಗತಕಾಲಕ್ಕಾಗಲಿ ಭವಿಷ್ಯಕ್ಕಾಗಲಿ ಚಲಿಸೋದಕ್ಕೆ ಸಾಧ್ಯ ಸ್ನೇಹಿತರೆ. ಇಲ್ಲವಾದರೆ ನಾವು ಚಲಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಎಲ್ಲವೂ ಆಗಿದ್ದೇವೆ. ಸುಮ್ಮನೆ ಈ ಸೂತ್ರವನ್ನು ಕಲ್ಪಿಸಿಕೊಳ್ಳಿ, ನಾನು ಎಲ್ಲವೂ ಆಗಿದ್ದೇನೆ. ಕಲ್ಪಿಸಿಕೊಂಡು ನೋಡಿ, ನಾನು ರೈಲಿನಲ್ಲಿ, ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಾಸಿಗೆಯಲ್ಲಿ ಮಲಗಿರುವಾಗಲೂ ಕೂಡ ಸುಮ್ಮನೆ ನೆನಪಿಸಿಕೊಳ್ಳಿ, ಯೋಚಿಸಬೇಡಿ, ಕೇವಲ ಕಲ್ಪನೆಯಿಂದ ಕಲ್ಪಿಸಿಕೊಳ್ಳಿ. ಇದ್ದಕ್ಕಿದ್ದಂತೆ ಏನೋ ಒಂದು ಘಟಿಸುತ್ತೆ ಸ್ನೇಹಿತರೆ. ಬೇಡದ ಅನೇಕ ಸಂಗತಿಗಳು ನಮಗೆ ತಿಳಿದೇ ಇಲ್ವೇನೋ ಅನ್ನುವಂಥ ಅರಿವಾಗ್ಬಿಡುತ್ತೆ. ನಮಗೆ ಶರೀರದ ನೆನಪು ಸಹ ಇರೋದಿಲ್ಲ. ಈ ಶರೀರ ಕೆಲವೊಮ್ಮೆ ಭಾರ, ದುಃಖಿಯಾಗಿರುತ್ತೆ, ಕೆಲವೊಮ್ಮೆ ಸಂತೋಷದಿಂದಲೂ ತುಂಬಿರುತ್ತೆ. ಇಲ್ಲಿ ನಾವು ನಮ್ಮ ಇರುವಿಕೆಯ ಭಾಸವನ್ನು ಮಾಡಿಕೊಳ್ಳೋದಕ್ಕೆ ಆರಂಭಿಸಿದಾಗ ನಮಗೆ ನಮ್ಮ ಶರೀರದ ಬಗ್ಗೆ ಅರಿವಾಗುತ್ತೆ. ಇದು ಬಲು ದೊಡ್ಡ ವಿಸ್ಮಯವಾಗಿದೆ ಸ್ನೇಹಿತರೆ. ನಮ್ಮ ಇರುವಿಕೆಯ ಬಗ್ಗೆ ಭಾಸ ಮಾಡಿಕೊಳ್ಳೋದು ಅಂದರೆ ಇದು ತುಸು ಕಷ್ಟ. ನಾವು ಕಣ್ಣು ಮುಚ್ಚಿದ ಕೂಡಲೇ ನಮ್ಮ ವಿನಃ ಬೇರೊಬ್ಬರು ಮತ್ತೊಂದು ವಿಚಾರ ನೆನಪಾಗ್ಬಿಡುತ್ತೆ. ಆದರೆ ನಮಗೆ ನಮ್ಮ ಬಗ್ಗೆನೇ ಅರಿವಾಗೋದು ಇದೊಂದು ಪುಟ್ಟ ಸೂತ್ರ, ಸೂತ್ರದೊಳಗಿನ ಸೂತ್ರ. ಸರಿಯಾಗಿ ಗಮನಿಸಿ ನೋಡಿ, ನೀವು ಮೊದಲು ನಿಮ್ಮ ಕಣ್ಣನ್ನು ಮುಚ್ಚಿ ಕುಳಿತಾಗ ನಮ್ಮ ವಿನಃ ಬೇರೊಂದು ಸಂಗತಿಗಳು ಬರುತ್ತೆ. ನಿಂತ ಮೇಲೆ ತಕ್ಷಣ ನಾವು ನಮ್ಮನ್ನು ನಾವು ಎದುರುಗೊಳ್ಳಬಹುದು ಸ್ನೇಹಿತರೆ. ಆಂತರ್ಯದಲ್ಲಿ ಮಾತ್ರ
ನಾವು ನಮ್ಮನ್ನೇ ಎದುರುಗೊಳ್ತಕ್ಕಂಥ, ನಮ್ಮನ್ನೇ ನಾವು ನೋಡ್ತಕ್ಕಂಥ ಸ್ಥಿತಿ ಕೂಡ ಒಂದಿದೆ. ಅದು ಮೂಡಿದ್ರೆ ಅದು ನಮ್ಮನ್ನು ಅರಿಯುವಂತಹ ಸ್ಥಿತಿಗೆ ಮೊದಲನೇ ಹೆಜ್ಜೆ ಹಾಕಿ ಬಿಡುತ್ತೆ ಸ್ನೇಹಿತರೆ. ಕೇವಲ ಕನ್ನಡಿ, ಈ ಕನ್ನಡಿಯಲ್ಲಿ ನಾವು ಹೇಗೆ ನಮ್ಮನ್ನೇ ನೋಡ್ಕೊಳ್ತೇವೋ, ಎದುರುಗೊಳ್ತೇವೋ, ಅದೇ ರೀತಿಯ ಸ್ಥಿತಿ ಉಂಟಾಗ್ಬಿಡುತ್ತೆ ಮನಸ್ಸಿನಲ್ಲಿ, ಅದು ಎದುರುಗೊಳ್ಳುತ್ತೆ. ಇದು ಅತಿ ಅಪರೂಪದ ಕನಸಿನಲ್ಲಿ ಎದುರುಗೊಳ್ಳುವಂತಹ ಸ್ಥಿತಿ. ಕನಸಿನಲ್ಲಿ ನಾವು ಎದುರುಗೊಳ್ಳಬಹುದು, ಆದರೆ ಧ್ಯಾನದಲ್ಲಿ ಎದುರುಗೊಳ್ಳೋದು ಅದು ತುಂಬ ಕಷ್ಟ. ಆದರೂ ಒಂದು ವೇಳೆ ನಾವು ನಮ್ಮನ್ನು ನಾವು ಎದುರು ನೋಡಿದ್ರೆ, ಆಂತರ್ಯದಲ್ಲಿ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ನಾವು ಎದುರು ನೋಡಿದ್ರೆ ಅದು ತುಂಬ ಉತ್ತಮ ಸ್ನೇಹಿತರೆ. ನಂತರ ಸೂಕ್ಷ್ಮ ವ್ಯತ್ಯಾಸಗಳು ಆಗಿಬಿಡುತ್ತೆ. ಶರೀರ ನಮಗೆ ಸತತವಾಗಿ ನಿರಂತರ ಏನೋ ಒಂದನ್ನು ತಿಳಿಸುತ್ತಲೇ ಬರ್ತಾ ಇದೆ. ಅದನ್ನು ಅರಿಯೋದಕ್ಕೆ ನಾವು ಸಿದ್ಧವಾಗಿರೋದಿಲ್ಲ ಅಷ್ಟೆ, ನಮಗೆ ಅದರ ಅರಿವಿರೋದಿಲ್ಲ. ಇದನ್ನು ಸ್ವಾಗತಿಸೋದಕ್ಕೆ ಸಿದ್ಧರಿದ್ದರೆ ಅಲ್ಲಿ ನಾವೇ ಇರೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.